ಸುದಿಯಾ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಶವರಲ್ಲಿ ನೀರೇ ಬರದೆ ಹೇಗೆ ಸ್ನಾನ ಮಾಡಲಿ? ಕಾರ್ತಿಕ್, ಏನ್ ಹೇಳು ಊರ್ವಶಿ? ಸ್ವಲ್ಪ ಒಳಗ್ ಬರ್ತೀರಾ? ಎಲ್ಲಿಗ್ರಿ? ಬಾತ್ರೂಮ್ ಒಳಗೇನೆ. ಅಯ್ಯಯ್ಯೋ, ಯಾಕೆ ಇವಳು ಬಾತ್ರೂಮ್ ಕರೀತಿದ್ದಾಳೆ ಅಂತ ಗೊತ್ತಾಗ್ತಿಲ್ವೇ? ಕಾರ್ತಿಕ್, ಸ್ವಲ್ಪ ಬೇಗ ಬನ್ನಿ. ಊರ್ವಶಿ, ಏನಾದ್ರೂ ಒಳಗಡೆ ಏನಾದ್ರೂ ಮರ್ತ್ಬಿಟ್ರ? ಅದು ಶವರಲ್ಲಿ ನೀರ್ ಬರ್ತಿಲ್ಲ, ಸ್ವಲ್ಪ ಟ್ಯಾಪ್ ಓಪನ್ ಮಾಡ್ಕೊಡ್ತೀರಾ? ಅಯ್ಯೋ, ಬಂದೆ. ಕಾರ್ತಿಕ್, ನೀವೇ ನೋಡಿ, ತುಂಬಾ ಟೈಟ್ ಆಗಿದೆ. ಕಾರ್ತಿಕ್, ಸ್ವಲ್ಪ ನೋಡಿ. ಇರ್ಲಿ, ಏನಾಯ್ತು? ಅಯ್ಯೋ, ಏನಾಯ್ತು? ಅಯ್ಯೋ, ನೀರ್ ನಿಲ್ಸಕ್ಕೆ ಆಗ್ತಿಲ್ವಾ? ನೀರ್ ಬರ್ತಾನೆ ಇದೆ. ಕಾರ್ತಿಕ್, ಸ್ವಲ್ಪ ಟ್ರೈ ಮಾಡಿ. ಹೇಳಿ ಕಾರ್ತಿಕ್. ಏನ್ರಿ, ನೀವ್ ಕಂಡ್ರಿ ನನ್ ಮೇಲೆ ಬಿದ್ದಿರೋದು? ನೀವ್ ತಾನೇ ಇದೇಳ್ಬೇಕು. ಒಂದ್ ನಿಮಿಷ. ಏನ್ ಕಾರ್ತಿಕ್, ಟೂಲ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರಿ, ಇನ್ನು ಹುಡುಕ್ತಿದ್ದೀರಾ? ಇಲ್ಲ, ಅದು ಟೂಲ್ಸ್ ಇಲ್ಲ. ಬೇಡ ಬೇಡ ಬೇಡ, ನಾನೇ ಅದನ್ನ ಸರಿ ಮಾಡಿದ್ದೀನಿ, ಈ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ. ಏನಕ್ಕೆ ಸಾರಿ ಕೇಳ್ತಿದ್ದೀರಾ? ಇಲ್ಲ, ಅದು ಬಂದು ಶವರು, ನೀರು, ಸೋಪು, ಚೈನು, ತಾಳಿ ಎಲ್ಲ ಅಲ್ಲಿ. ಸರಿ, ಪರವಾಗಿಲ್ಲ ಬಿಡಿ. ಇಲ್ಲ ಊರ್ವಶಿ, ಏನೇ ನಾನು ನಿಮ್ಗೆ ತಾಳಿ ಕಟ್ಟಿದ್ರು, ನಾವು ಗಂಡ ಹೆಂಡತಿ ತರ ಬದುಕ್ತೇನೆ,
ಸಂದರ್ಭಕ್ಕೆ ತಕ್ಕ ಹಾಗೆ ನಟಿಸ್ತಿದ್ದೀವಿ ತಾನೆ? ಹಾಗಿರುವಾಗ ನಾನು ಬಾತ್ರೂಮ್ ಅಲ್ಲಿ ಗೊತ್ತಿಲ್ಲದೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಯ್ತು. ಪರಿಸ್ಥಿತಿಗೋಸ್ಕರ ಇಬ್ರು ನಟಿಸ್ತಿದಾರ? ಹಾಗಾದ್ರೆ ಇವರಿಬ್ರು ಇನ್ನೂ ಒಂದಾಗಿಲ್ಲ. ಕಿರ್ಚ್ ಬೇಡ, ಇಷ್ಟಕ್ಕೆ ಯಾಕೆ ಶಾಕ್ ಆಗ್ತೀಯ? ಸ್ವಲ್ಪ ವೇಟ್ ಮಾಡು, ಇನ್ನೂ ತುಂಬಾ ವಿಚಾರ ಗೊತ್ತಾಗತ್ತೆ. ಪರವಾಗಿಲ್ಲ ಕಾರ್ತಿಕ್, ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ನೀವೇನು ಫೀಲ್ ಮಾಡ್ಕೋಬೇಡಿ. ಸದ್ಯ ನಿನ್ನ ಹಿಡ್ಕೊಂಡ್ರಲ್ಲ, ಇಲ್ಲಾಂದ್ರೆ ಏನಾಗ್ತಿತ್ತು? ನಾನು ಕೆಳಗೆ ಬಿದ್ದು ಹೋಗ್ತಿದ್ದೆ, ತಲೆಗೆ ಪೆಟ್ ಮಾಡ್ಕೋತಿದ್ದೆ, ಆಗ ನಾನು ಹಳೆದನ್ನೆಲ್ಲ ಮರ್ತು ಹೋಗ್ತಿದ್ದೆ. ಅಯ್ಯಯ್ಯೋ ಬೇಡಮ್ಮ, ಈ ಇಡೀ ಮನೆಗಳೊಬ್ಬೇ ಸಾಕು. ಅಯ್ಯೋ ಇಲ್ಲಿ ನೋಡು, ಕನ್ಫರ್ಮ್ ಆಗಿ ಇವರಿಬ್ಬರ ಮಧ್ಯೆ ದೊಡ್ಡ ಗ್ಯಾಪ್ ಇದೆ. ಗೊತ್ತು ಗೊತ್ತು, ಈ ಗ್ಯಾಪ್ ಅಲ್ಲಿ ನಾವ್ ಏನಾದ್ರೂ ಮಾಡ್ಬೇಕು. ಇವರು ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾರೆ ಅನಿಸ್ತಿದೆ. ಗೊತ್ತಿಲ್ಲ, ಆದ್ರೆ ನಾನ್ ಹಾಕಿರೋ ಪ್ಲಾನ್ನ ಇವ್ರು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಇಲ್ಲ ರೀ, ನನಗೇನೋ ತಪ್ಪು ಮಾಡ್ದೆ ಅಂತ ಫೀಲ್ ಆಗ್ತಿದೆ. ಅಯ್ಯೋ ಪರವಾಗಿಲ್ಲ ಕಾರ್ತಿಕ್, ನಾನು ಹೇಳನ್ನಲ್ಲ ಬಿಟ್ಟು ಹಾಕಿ. ಓಹೋ, ಇಲ್ಲಿ ನಿಂತ್ಕೊಂಡು ಎಲ್ಲ ಕತ್ ಕೇಳಿಸ್ಕೊತಿದ್ದೀರಾ? ಅಯ್ಯೋ ಕಾರ್ತಿಕ್, ಇದ್ರಲ್ಲಿ ಏನ್ ತಪ್ಪಿದೆ? ನೀವು ನಾನು ಗಂಡ ಹೆಂಡತಿ, ನೀವ್ ನನ್ಗೆ ಯಾವಾಗ ಹತ್ರ ಆಗ್ತಿರೋ ಅಂತ ನಾನು ಎಷ್ಟು ಆಸೆ ಪಡ್ತೀನಿ ಅಂತ ನಿಮಗ್ ಗೊತ್ತಿಲ್ವಾ? ನೀವು ನನ್ನ ಹಿಡ್ಕೊಂಡಾಗ ನನಗೆ ಹೇಗ್ ಫೀಲ್ ಆಯ್ತು ಗೊತ್ತಾ? ನನಗೂ ಒಂಥರ ಆಯ್ತು, ನಾಚಿಕೆ ಆಯ್ತು. ಹಾಗಂತ ನಿಮ್ ಮುಟ್ಟಾಗ ನಾನ್ ನಿಮ್ಮೇಲೆ ಸಿಟ್ ಮಾಡ್ಕೊಳಕ್ ಆಗುತ್ತಾ? ಇವಳು ಕೆಳಗ್ ಬೀಳಕ್ಕೂ ಮುಂಚೆ ನನ್ನ ಹಿಡ್ಕೊಂಡಲ್ಲ, ಆದ್ರೂ ಯಾಕೆ ಇವಳು ತಲೆಗೆ ಏಟ್ ಬಿದ್ದೋಳ್ ತರ ಆಡ್ತಿದ್ದಾಳೆ? ನಿಮ್ಮ ನಂಬಕ್ಕೆ ಆಗಲ್ಲಪ್ಪ, ಈಗ ತಾನೇ ಮದ್ವೆ ಆಗಿದೆ, ಇಷ್ಟು ಬೇಗ ನೀವ್ ನನ್ ಜೊತೆ ಹೀಗ್ ನಡ್ಕೊಂಡ್ರೆ ಹೇಗೆ? ನೀವ್ ಎಲ್ಲಾದ್ರಲ್ಲೂ ತುಂಬಾನೇ ಆತ್ರ ಪಡ್ತೀರಪ್ಪ. ಅಯ್ಯೋ ಮಹೇಶ್ವರಿ, ಏನ್ ಹೀಗ್ ಮಾತಾಡ್ತಿದ್ದಾರೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ ನೋಡಿ, ಹಗ್ಲು ತಲೆ ಹೀಗೆಲ್ಲ ಮಾಡೋ ಹಾಗಿಲ್ಲ, ಇದಕ್ಕೆ ಅಂತ ಟೈಮ್ ಎಲ್ಲ ಇದೆಯಲ್ಲ, ಇದೆಲ್ಲ ಕತ್ಲೆ ಆದ್ಮೇಲೆ. ಅಯ್ಯೋ ನಿಮಗ್ ಬೇಕು ಅಂದ್ರೆ ಒಂದೇ ಒಂದು ಮುತ್ ಮಾತ್ರ ಕೊಡ್ತೀನಿ. ಅಯ್ಯೋ ಬನ್ನಿ ಬನ್ನಿ ಬನ್ನಿ. ಅಪ್ಪ ಕಾರ್ತಿಕ್, ಅದು ಅರ್ಥ ಆಗುತ್ತೆ ನನಗೆಲ್ಲ, ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಏನ್ ನಡೀತಿದೆ, ನಾವ್ ಹೇಗ್ ನಡ್ಕೋಬೇಕು ಅಂತ ಇವಾಗ ಚೆನ್ನಾಗ್ ಅರ್ಥ ಆಗ್ತಿದೆ. ಏನಿದು ಹಾಡ್ ಹಗಲೆ ಈ ತರ ನಡ್ಕೋತಿದ್ದಾರೆ? ಅಪ್ಪ ನಾನು ನಿನ್ ಮಾತ್ ಕೇಳಿ ಏನೇನೋ ಅನ್ಕೊಂಡ್ಬಿಟ್ಟ. ಇಲ್ಲ ಜಯಂತಿ, ನನ್ಗ್ಯಾಕೋ ಇನ್ನು ಸಂದೇಹ ಹಾಗೆ ಇದೆ. ಅದೇ ನಾವು ಕಿವಿಯಾರಿ ಕೇಳಿಸ್ಕೊಂಡ್ವಲ್ಲ ಅವ್ರು ಕಿಸ್ ಮಾಡಿದ್ದನ್ನ, ಇದಕ್ಕಿಂತ ಇನ್ನೇನ್ ಬೇಕು? ಅದರಿಂದನೇ ನನಗ್ ಸಂದೇಹ ಬಂದಿರೋದು. ಇದ್ರಲ್ಲಿ ಏನ್ ಸಂದೇಹ ನಿನ್ಗೆ? ಹೊಸದಾಗ್ ಮದ್ವೆ ಆಗಿರೋರು ಸ್ವಲ್ಪ ಅದೇ ತರ ಇರ್ತಾರೆ, ನಾವೇ ನೋಡಿದ್ರು ನೋಡದೆ ಇರೋರ್ ತರ ಹೋಗ್ಬೇಕು. ಒಳ್ಳೆ ಕೆಲ್ಸ. ಅಯ್ಯೋ ಬಗ್ಗಿ ನೋಡಿದ್ರೆ ಅಷ್ಟೇ ನಮ್ ಕತೆ.